ಹಲೋ, ನಾನು ಡಾಕ್ಟರ್ ಆನಂದ್ ಕೆಸಿ. ನಾನು ಮಕ್ಕಳ ಕ್ಯಾನ್ಸರ್ ತಜ್ಞ. ನಾನು ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಮತ್ತು ರಿಸರ್ಚ್ ಸೆಂಟರ್ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಮಕ್ಕಳ ಕ್ಯಾನ್ಸರ್ ಬಗ್ಗೆ ವಿಚಾರ ಬಂದಾಗ ಬಹಳಷ್ಟು ಜನ ಕೇಳೋ ಕ್ವಶನ್ ಅಂದರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಆಗುತ್ತಾ, ಅದಕ್ಕೆ ಟ್ರೀಟ್ಮೆಂಟ್ ಇದೆಯಾ, ಗುಣ ಆಗುತ್ತಾ, ಇದು ಸಾಮಾನ್ಯ ಸರ್ವೇ ಸಾಮಾನ್ಯ ಕ್ವಶನ್ಗಳು ನಮಗೆ ಕೇಳ್ತಾರೆ. ಸೊ ಹಾಗಾಗಿ ನಾನು ಇವತ್ತು ಮಕ್ಕಳ ಕ್ಯಾನ್ಸರ್ ಬಗ್ಗೆ ಒಂದು ಅರಿವು ಮೂಡಿಸುವ ಒಂದು ವಿಡಿಯೋ ಮಾಡೋದಕ್ಕೆ ವಿಚಾರ ಮಾಡಿದ್ದೀವಿ. ಸೊ ಮಕ್ಕಳಲ್ಲಿ ಕ್ಯಾನ್ಸರ್ ಬಹಳ ವಿರಳ. ಸೊ 10 ಲಕ್ಷ ಮಕ್ಕಳಲ್ಲಿ 20-30 ಮಕ್ಕಳಿಗೆ ಆಗುವಂಥ, ವಾರ್ಷಿಕವಾಗಿ 20-30 ಮಕ್ಕಳಿಗೆ ಆಗುವಂಥ ಕಾಯಿಲೆ. ನೀವು ಮಕ್ಕಳಲ್ಲಿ ಆಗುವಂಥ ಸಾಮಾನ್ಯ ಕಾಯಿಲೆಗಳು ಕೆಮ್ಮು, ಶೀತ, ಜ್ವರ, ನ್ಯುಮೋನಿಯಾಸ್ ಅಂತಾರೆ, ಡೈರಿಯಾ, ಇಂಥ ಎಲ್ಲ ಕಾಯಿಲೆಗಳಿಗೆ ಕಂಪೇರ್ ಮಾಡಿದ್ರೆ ಅಥವಾ ಅದಕ್ಕೆ ಹೋಲಿಕೆ ಮಾಡಿದ್ರೆ ಕ್ಯಾನ್ಸರು ಬಹಳ ವಿರಳವಾದ ಕಾಯಿಲೆ. ಬಟ್ ಮಕ್ಕಳಲ್ಲಿ ಕ್ಯಾನ್ಸರ್ ಆಗುತ್ತೆ. ಸೊ ಹಾಗಾದರೆ ಯಾವುದು ಕಾಮನ್ ಅಥವಾ ಸಾಮಾನ್ಯವಾದ ಲಕ್ಷಣಗಳು ಏನು ಕ್ಯಾನ್ಸರ್ನಲ್ಲಿ, ಅದು ಮುಂದಿನ ಕ್ವೆಶ್ಚನ್ ಬರುತ್ತೆ. ನಾರ್ಮಲ್ಲಾಗಿ ಸಾಮಾನ್ಯವಾಗಿ ಮಕ್ಕಳ ಕ್ಯಾನ್ಸರ್ ವಿರಳವಾಗಿರೋದ್ರಿಂದ ಬಹಳಷ್ಟು ಲಕ್ಷಣಗಳು ಮಕ್ಕಳಲ್ಲಿ ಆಗುವಂಥ ಬೇರೆ ಕಾಯಿಲೆಗಳ ಥರ, ಜ್ವರ, ಕೆಮ್ಮು, ಶೀತ ಆಯಿತು, ಅದಕ್ಕೆ ಹೋಲಿಕೆ ಇರಬಹುದು. ಹಾಗಾಗಿ ಬಹಳ ಬಾರಿ ಮಕ್ಕಳ ಕ್ಯಾನ್ಸರಲ್ಲಿ ಪತ್ತೆ ಹಚ್ಚುವಾಗ, ಡಯಾಗ್ನೋಸ್ ಆಗುವಾಗ ಲೇಟ್ ಆಗ್ಬೋದು, ಡಿಲೇ ಆಗಬಹುದು. ಸಾಮಾನ್ಯವಾಗಿ ಲಕ್ಷಣಗಳು ಯಾವ್ಯಾವುದು ಅಂದರೆ, ಜ್ವರ 1 ವಾರಕ್ಕಿಂತ ಹೆಚ್ಚಿಗೆ ಇರುವಂಥದ್ದು, ಪದೇ ಪದೇ ತಲೆನೋವು ಮತ್ತು ವಾಂತಿ ಆಗುವಂಥದ್ದು, ಶರೀರದಲ್ಲಿ ಎಲ್ಲಾದರೂ ಗಂಟುಗಳು ಕಂಡು ಬರುವಂಥದ್ದು, ಕಾರಣ ಗೊತ್ತಿಲ್ಲದೇ ತೂಕ ಕಡಿಮೆ ಆಗುವಂಥದ್ದು ಅಥವಾ ತುಂಬ ಹಸಿವು ಕಡಿಮೆ ಆಗುವಂಥದ್ದು, ಇವೆಲ್ಲ ಸಾಮಾನ್ಯ ಲಕ್ಷಣಗಳು ಆಗಿರುತ್ತೆ. ಈ ಥರ ಲಕ್ಷಣಗಳು ಕಂಡು ಬಂದಲ್ಲಿ ನೀವು ನಿಮ್ಮ ಮಗುವನ್ನು ಕ್ಯಾನ್ಸರ್ ಸ್ಪೆಷಲಿಸ್ಟ್ ಹತ್ರ ಅಥವಾ ಮಕ್ಕಳ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡು ಮುಂದಿನ ಟೆಸ್ಟ್ಗಳನ್ನು ಮಾಡಿಸ್ಕೊಳ್ಬೇಕಾಗ ಅವಶ್ಯಕತೆ ಬರುತ್ತೆ. ಸೊ ಹೀಗೆ ಪರೀಕ್ಷೆ ಮಾಡಿಸ್ಕೊಂಡಾಗ ಏನಾದ್ರು ಕ್ಯಾನ್ಸರ್ ಕಂಡು ಬಂದಲ್ಲಿ, ಮಕ್ಕಳ ಕ್ಯಾನ್ಸರ್ ಅಂತ ಪತ್ತೆ ಹಚ್ಚಿದಾಗ ಯಾವ್ಯಾವ್ದು ಥರ ಇರುತ್ತೆ ಕಾಯಿಲೆ, ಮುಂದಿನ ಕ್ವೆಶ್ಚನ್, ಯಾವ್ಯಾವ ಥರ ಕಾಯಿಲೆ ಬರುತ್ತೆ ಮಕ್ಕಳಲ್ಲಿ ಅಂತ. ಮಕ್ಕಳಲ್ಲಿ 2 ವಿಧವಾದ ಕಾಯಿಲೆಗಳು ಬರುತ್ತೆ ಕ್ಯಾನ್ಸರ್. ಒಂದು ಹೆಮಟೊಲಿಂಫಾಯ್ಡ್ ಕ್ಯಾನ್ಸರ್ಸ್ ಅಂದರೆ ರಕ್ತ ಸಂಬಂಧಿ ಕ್ಯಾನ್ಸರ್ಸ್, ಅದರಲ್ಲಿ ಲುಕೀಮಿಯಾ ಅಂತ ಕಾಯಿಲೆ ಬರುತ್ತೆ, ಲಿಂಫೋಮಾ ಅಂತ ಕಾಯಿಲೆ ಬರುತ್ತೆ. ಎರಡನೇ ವಿಧ ಬಂದು ಸಾಲಿಡ್ ಟ್ಯೂಮರ್ಸ್ ಅಂತಾರೆ, ಅದರಲ್ಲಿ ಕಿಡ್ನಿಯಲ್ಲಿ ಆಗುವಂಥ ಕ್ಯಾನ್ಸರ್ಸ್ಗೆ ವಿಲ್ಮ್ಸ್ ಟ್ಯೂಮರ್ ಅಂತೀವಿ, ಲಿವರಲ್ಲಿ ಆಗುವಂಥ ಟ್ಯೂಮರ್ಗೆ ಹೆಪಟೋಬ್ಲಾಸ್ಟೊಮಾ ಅಂತೀವಿ, ಬ್ರೈನ್ ಟ್ಯೂಮರ್ ಆಯಿತು, ಬೋನ್ ಟ್ಯೂಮರ್ ಆಯಿತು, ಈ ಥರ ಎಲ್ಲ ಕಾಯಿಲೆಗಳು ಸಾಲಿಡ್ ಟ್ಯೂಮರ್ಸ್ ಅಂತೀವಿ. ಸೊ ಮಕ್ಕಳಲ್ಲಿ 2 ಮುಖ್ಯವಾದ ವಿಧಾನ ಇದೆ, ಒಂದು ಹೆಮಟೊಲಿಂಫಾಯ್ಡ್ ಕ್ಯಾನ್ಸರ್ಸ್, ಎರಡನೇದು ಎರಡನೇದು ಸಾಲಿಡ್ ಟ್ಯೂಮರ್ಸ್. ಸೊ ಮಕ್ಕಳಲ್ಲಿ ಟ್ರೀಟ್ಮೆಂಟ್ ಹೇಗೆ ಕೊಡ್ತೀವಿ ಈ ಥರ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಅಂದರೆ, 3-4 ವಿಧಗಳು ಇದೆ ಟ್ರೀಟ್ಮೆಂಟಿನ ಸಾಧನಗಳು ಇದೆ ಮಕ್ಕಳ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ. ಒಂದು ಕಿಮೊಥೆರಪಿ, ಎರಡನೇದು ಸರ್ಜರಿ, 3ನೇದು ರೇಡಿಯೋಥೆರಪಿ, 4ನೇದು ಇಮ್ಯುನೋಥೆರಪಿ. ಸೊ ಇವೆಲ್ಲದರ ಬಗ್ಗೆ ಒಂದೊಂದಾಗಿ ಮಾತಾಡೋಣ. ಸೊ ಮೊದಲನೇದು ಕಿಮೊಥೆರಪಿ. ಕಿಮೊಥೆರಪಿ ಅಂದರೆ ಇದು ಕೆಲವು ಮೆಡಿಸಿನ್ಸ್ ಇರುತ್ತೆ, ಇಂಜೆಕ್ಷನ್ಸ್ ಇರ್ಬೋದು, ಟ್ಯಾಬ್ಲೆಟ್ಸ್ ಇರಬಹುದು, ಸಿರಪ್ ಇರ್ಬೋದು, ಅದನ್ನು ಮಕ್ಕಳಿಗೆ ಕೊಟ್ಟಾಗ ಅದು ಕ್ಯಾನ್ಸರ್ ಸೆಲ್ಲನ್ನು ಕೊಲ್ಲುವಂಥ ಒಂದು ಕ್ಷಮತೆಯನ್ನು ಹೊಂದಿರುತ್ತೆ. ರೇಡಿಯೇಷನ್ ಅನ್ನೋದು ಬಂದು ಹೈ ಎನರ್ಜಿ ಬೀಮ್ ರೇಡಿಯೇಷನ್ ಅಂತ ಹೇಳ್ತಾರೆ. ಅದನ್ನು ಮಕ್ಕಳ ಕ್ಯಾನ್ಸರ್ ಎಲ್ಲಿರುತ್ತೆ ಅಲ್ಲಿಗೆ ಕೊಟ್ಟು ಅದನ್ನು ಕ್ಯಾನ್ಸರ್ನ ಅಲ್ಲೇ ಸುಡುವಂಥ ಒಂದು ತಂತ್ರಜ್ಞಾನ. ಅದನ್ನು ಫ್ರೀಕ್ವೆಂಟಾಗಿ ಸಾಲಿಡ್ ಟ್ಯೂಮರ್ಸಲ್ಲಿ ಮಕ್ಕಳಲ್ಲಿ ಯೂಸ್ ಮಾಡ್ತೀವಿ. 3ನೇ ವಿಧಾನ ಸರ್ಜರಿ. ಎಲ್ಲೆಲ್ಲಿ ಕ್ಯಾನ್ಸರ್ ಗಡ್ಡೆಗಳು ಕಂಡು ಬಂದಲ್ಲಿ ಅದನ್ನು ಆಪರೇಷನ್ ಮಾಡಿ ತೆಗೆಯುವಂಥ ಒಂದು ವಿಧಾನನ ಸರ್ಜರಿ ಅಂತಾರೆ. 4ನೇದು ಹೊಸ ಆವಿಷ್ಕಾರದ್ದು ಇಮ್ಯುನೋಥೆರಪಿ. ಈಗೀಗ ಲಾಸ್ಟ್ 1-2 ದಶಕಗಳಲ್ಲಿ ಭಾಳ ಯೂಸ್ ಮಾಡ್ತಾ ಇದ್ದೀವಿ. ಇಮ್ಯುನೋಥೆರಪಿ ಮತ್ತು ಟಾರ್ಗೆಟ್ ಥೆರಪಿ ಅಂದರೆ ಕ್ಯಾನ್ಸರಿನ ಅನುಗುಣವಾಗಿ ಬಾಡಿಯ ಇಮ್ಯುನಿಟಿ ಸೆಲ್ಸ್ ಬಾಡಿಯಲ್ಲಿ ಇಮ್ಯುನಿಟಿ ಅನ್ನೋ ಒಂದು ಅಂತಾರೆ ರೋಗ ಪ್ರತಿರೋಧಕ ಶಕ್ತಿ ಇರುತ್ತೆ, ಅದನ್ನೇ ಅದಕ್ಕೆ ಪೂರಕವಾಗುವಂಥ ಕೆಲವು ಮೆಡಿಕೇಷನ್ಸ್ನ ಅಥವಾ ಮೆಡಿಸಿನ್ಸ್ನ ಕೊಟ್ಟು ಬಾಡಿಯ ಇಮ್ಯುನಿಟಿನೇ ಕ್ಯಾನ್ಸರ್ನ ಕೊಲ್ಲುವಂಥ ಒಂದು ವಿಧಾನ. ಸೊ ಯಾವ ವಯಸ್ಸಿನ ಮಕ್ಕಳಿಗೆ ಕ್ಯಾನ್ಸರ್ ಬರ್ಬೋದು ಅಂತ ಕ್ವೆಶನ್ ಕೇಳಿದ್ರೆ, ಹುಟ್ಟಿದ ಮಗುವಿನಿಂದ ಹಿಡಿದು 15-18 ವರ್ಷ ತನಕ ನಾವು ಮಕ್ಕಳು ಅಂತ ಕನ್ಸಿಡರ್ ಮಾಡ್ತೀವಿ. ಸೊ 18 ವರ್ಷ ಒಳಗಡೆ ಇರುವಂಥ ಆ ವಯಸ್ಸಿನ ಒಳಗಡೆ ಬರುವಂಥ ಕ್ಯಾನ್ಸರ್ಗಳನ್ನು ನಾವು ಮಕ್ಕಳ ಕ್ಯಾನ್ಸರ್ ವಿಭಾಗದಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ. ನಾನು ಆಗಲೇ ಹೇಳಿದ ಹಾಗೆ ಮಕ್ಕಳ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಸರ್ಜರಿ, ರೇಡಿಯೋಥೆರಪಿ, ಕಿಮೊಥೆರಪಿ ಮತ್ತು ಇಮ್ಯುನೋಥೆರಪಿ, ಇವು 4 ವಿಧಾನಗಳನ್ನು ಸಾಮಾನ್ಯವಾಗಿ ಯೂಸ್ ಮಾಡ್ತೀವಿ. ಇನ್ನೊಂದು ಹೊಸ ವಿಧಾನ ಇದೆ, ಯಾವ ಮಕ್ಕಳಿಗೆ ಇವೆಲ್ಲ ಟ್ರೀಟ್ಮೆಂಟ್ ಕೊಟ್ಟು ಅದರಲ್ಲಿ ಗುಣ ಆಗಿಲ್ಲ ಅಂದಾಗ ಒಂದು ಇನ್ನೊಂದು ಹೊಸ ವಿಧಾನ ಇದೆ, ಅದನ್ನು ಯೂಸ್ ಮಾಡ್ತೀವಿ. ಅದನ್ನು ಬೋನ್ ಮರೋ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳ್ತೀವಿ, ಅದ್ರ ಬಗ್ಗೆ ವಿಚಾರ ಮಾಡ್ತೀವಿ. ಸೊ ಮಕ್ಕಳಲ್ಲಿ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಬೇರೆ ಏನಾದರೂ ತೊಂದರೆಗಳಾಗ್ಬೋದಾ? ಹೌದು, ಮಕ್ಕಳಲ್ಲಿ ಟ್ರೀಟ್ಮೆಂಟ್ ಕ್ಯಾನ್ಸರ್ ತೊಗೋಬೇಕಾದ್ರೆ ಕೆಲವು ಸೈಡ್ ಎಫೆಕ್ಟ್ಸ್ ಅಂತ ಆಗಬಹುದು. ಬಟ್ ಅವನ್ನೆಲ್ಲ ಮ್ಯಾನೇಜ್ ಮಾಡೋದಕ್ಕೆ, ಅದನ್ನೆಲ್ಲ ವಿಚಾರ ಮಾಡೋದಕ್ಕೆ ಮೆಡಿಸಿನ್ಸ್ ಅವೈಲಬಲ್ ಇದೆ. ಅದರಿಂದ ಬಹಳಷ್ಟು ತೊಂದರೆಗಳು ಕಡಿಮೆ ಆಗುತ್ತೆ ಮಕ್ಕಳಿಗೆ. ಬೆಂಗಳೂರಿನ ಅಥವಾ ಕರ್ನಾಟಕದಲ್ಲಿ ತಗೊಂಡ್ರೆ ಮಕ್ಕಳ ಕ್ಯಾನ್ಸರ್ ಟ್ರೀಟ್ಮೆಂಟ್
ಅವೈಲಬಲ್ ಇರುವಂಥ ಸೆಂಟರ್ಸು ಕೆಲವೇ ಕೆಲವು ಇರುತ್ತೆ, ಮತ್ತು ಅವೆಲ್ಲವುದನ್ನು ಬೆಂಗಳೂರಿನಲ್ಲಿ ಇರುತ್ತೆ. ಬೆಂಗಳೂರು ಬಿಟ್ಟು ಈಗ ಸದ್ಯದ ಮಟ್ಟಿಗೆ ಮಂಗಳೂರು ಮಣಿಪಾಲ್ ಆ ರೀಜನಲ್ಲಿ ಒಂದು ಎರಡು ಸೆಂಟರ್ಸ್ ಇದ್ದಾವೆ. ನಾರ್ತ್ ಕರ್ನಾಟಕದಲ್ಲಿ ಆ ಥರದ ಸ್ಪೆಷಾಲಿಟಿ ಇರುವಂಥ ಮಕ್ಕಳ ಕ್ಯಾನ್ಸರ್ ಸ್ಪೆಷಾಲಿಟಿ ಸೆಂಟರ್ಸು ಇಲ್ಲ. ಹಾಗಾಗಿ ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟ್ಲು ಒಂದು ಹೊಸ ವಿಭಾಗವನ್ನು ಶುರು ಮಾಡಿದೆ, ಮಕ್ಕಳ ಕ್ಯಾನ್ಸರ್ಗಾಗಿ ಮೀಸಲಿಡುವಂಥ ಒಂದು ವಿಭಾಗ. ಇಲ್ಲಿ 30-40 ಬೆಡ್ ಇರುವಂಥ ಒಂದು ದೊಡ್ಡ ಫೆಸಿಲಿಟಿ ಇರುವಂಥ ಮಕ್ಕಳ ಕ್ಯಾನ್ಸರ್ ವಿಭಾಗ ಆಗಿದೆ. ಇಲ್ಲಿ ಮಕ್ಕಳ ಕ್ಯಾನ್ಸರ್ ರಿಲೇಟೆಡ್ ಎಲ್ಲ ಟ್ರೀಟ್ಮೆಂಟ್ ಫೆಸಿಲಿಟೀಸೂ ಅವೈಲಬಲ್ ಇದೆ. ಇಲ್ಲಿ ಈ ಡಿಪಾರ್ಟ್ಮೆಂಟಲ್ಲಿ 4 ಡಾಕ್ಟರ್ಸ್ ಇದ್ದಾರೆ. ನಾನು ಡಾಕ್ಟರ್ ಆನಂದ್, ಐ ಆಮ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್. ನನ್ನ ಜೊತೆಗೆ ನನ್ನ 3-4 ಜನ ಕಲೀಗ್ಸ್ ಇದ್ದಾರೆ, ಅವೆಲ್ಲ ಸೇರಿಕೊಂಡು ನಾವು ಈ ಮಕ್ಕಳ ವಿಧಾನವನ್ನು ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ಮಕ್ಕಳಲ್ಲಿ 2 ವಿಧವಾದ ಕ್ಯಾನ್ಸರ್ಸ್ ಆಗುತ್ತೆ. ಒಂದು ಹೆಮಟೋಲಿಂಫಾಯ್ಡ್ ಕ್ಯಾನ್ಸರ್ಸ್ ಅಂತ, ರಕ್ತ ಸಂಬಂಧಿ ಕ್ಯಾನ್ಸರ್ಸ್, ಲುಕೀಮಿಯಾಸ್ ಅಂತಾರೆ, ಲಿಂಫೋಮಾಸ್ ಅಂತಾರೆ. ಇದು ಲುಕೀಮಿಯಾನದಲ್ಲಿ ಕಾಮನ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂತ, ಸಾಮಾನ್ಯವಾದ ಭಾಷೆಯಲ್ಲಿ ಹೇಳಬೇಕು ಅಂದರೆ ಬ್ಲಡ್ ಕ್ಯಾನ್ಸರ್ ಅಂತಾರೆ. ಸೊ ಮಕ್ಕಳಲ್ಲಿ ಸರ್ವೇ ಸಾಮಾನ್ಯವಾಗಿ ಬರುವಂಥ ಕಾಯಿಲೆ ಬ್ಲಡ್ ಕ್ಯಾನ್ಸರ್, ಅದು ಬಿಟ್ಟು ಲಿಂಫೋಮಾಸ್ ಅಂತ ಬರುತ್ತೆ. ಸಾಲಿಡ್ ಟ್ಯೂಮರ್ಸ್ ಅಂತ, ಎರಡನೇ ವಿಧ ಸಾಲಿಡ್ ಟ್ಯೂಮರ್ಸ್. ಸಾಲಿಡ್ ಟ್ಯೂಮರ್ಸ್ ಅಂದರೆ ಒಂದು ಪರ್ಟಿಕ್ಯುಲರ್ ಅಂಗದ ಒಳಗೆ ಆಗುವಂಥ ಕ್ಯಾನ್ಸರು. ಅದರಲ್ಲಿ ವಿಲ್ಮ್ಸ್ ಟ್ಯೂಮರ್ ಅಂತಾರೆ, ಕಿಡ್ನಿಯಲ್ಲಿ ಆಗುವಂಥದ್ದು. ನ್ಯೂರೋಬ್ಲಾಸ್ಟೊಮಾ ಅಂತಾರೆ, ಹೊಟ್ಟೆಯ ಹಿಂಭಾಗದಲ್ಲಿ ಆಗುವಂಥದ್ದು. ಹೆಪಟೋಬ್ಲಾಸ್ಟೊಮಾ ಅಂತಾರೆ, ಲಿವರ್ನಲ್ಲಿ ಆಗುವಂಥದ್ದು. ಜೊತೆಗೆ ಬ್ರೈನ್ ಟ್ಯೂಮರ್ಸ್, ಮೆದುಳಲ್ಲಿ ಆಗುವಂಥ ಟ್ಯೂಮರ್ಸ್ಗೆ ಬ್ರೈನ್ ಟ್ಯೂಮರ್ಸ್ ಅಂತಾರೆ. ಮತ್ತು ಮೂಳೆಯಲ್ಲಿ ಆಗುವಂಥ, ಮೂಳೆ ಮತ್ತು ಮಜಲ್ ಮಾಂಸಖಂಡಗಳಲ್ಲಿ ಆಗುವಂಥದಕ್ಕೆ ಸಾರ್ಕೋಮಾಸ್ ಅಂತ ಹೇಳ್ತಾರೆ. ಇವೆಲ್ಲ ಸಾಲಿಡ್ ಟ್ಯೂಮರ್ನ ಒಂದು ವಿಧಗಳಿರುತ್ತೆ. ಸೊ ಮಕ್ಕಳ ಕ್ಯಾನ್ಸರ್ಸಲ್ಲಿ ಈ ಥರ ಬಂದಾಗ ಸರ್ವೇ ಸಾಮಾನ್ಯದ ಕ್ವಶನ್ ಏನು ಕೇಳ್ತಾರೆ, ಪ್ರಶ್ನೆ ಅಂತಂದರೆ, ಮಕ್ಕಳಲ್ಲಿ ಕ್ಯಾನ್ಸರ್ಸ್ ಗುಣ ಆಗುತ್ತಾ, ಭಯ ಪಡೋ ಅವಶ್ಯಕತೆ ಇದೆಯಾ ಅಂತ ಹೇಳ್ತಾರೆ. ಸೊ ಮಕ್ಕಳ ಕ್ಯಾನ್ಸರ್ಸ್ ಗುಣ ಆಗೋ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ. ಬಹಳಷ್ಟು ಮಕ್ಕಳ ಕ್ಯಾನ್ಸರ್ಸಲ್ಲಿ, ಫಾರ್ ಎಕ್ಸಾಂಪಲ್ ಬ್ಲಡ್ ಕ್ಯಾನ್ಸರ್ಸಲ್ಲಿ ಗುಣ ಆಗುವಂಥ ಸಾಧ್ಯತೆಗಳು 10-8 ಹೆಚ್ಚಿಗೆ ಇರುತ್ತೆ. ಅಂದರೆ 80%ಕ್ಕಿಂತ ಹೆಚ್ಚಿಗೆ ಮಕ್ಕಳು ಸರಿಯಾದ ಸಮಯದಲ್ಲಿ ಪತ್ತೆ ಹಚ್ಚಿ ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಸಿಕ್ಕಿದಲ್ಲಿ ಗುಣ ಆಗೋ ಸಾಧ್ಯತೆಗಳು ಚೆನ್ನಾಗಿರುತ್ತೆ. ಸೊ ಮಕ್ಕಳ ಕ್ಯಾನ್ಸರ್ಗೆ, ಹಾಗಾಗಿ ಮಕ್ಕಳ ಕ್ಯಾನ್ಸರ್ಗೆ ಭಯ ಪಡೋ ಅವಶ್ಯಕತೆ ಇಲ್ಲ. ಬಟ್ ಸರಿಯಾದ ಸಮಯದಲ್ಲಿ ಡಯಾಗ್ನೋಸ್ ಮಾಡ್ಕೋಬೇಕು. ಹಾಗಾಗಿ ಯಾವುದೇ ಈ ರೋಗದ ಲಕ್ಷಣಗಳು ಕಂಡು ಬಂದಲ್ಲಿ ನೀವು ಮಕ್ಕಳ ಡಾಕ್ಟರ್ ಹತ್ರ ಅಥವಾ ಕ್ಯಾನ್ಸರ್ ಸ್ಪೆಷಲಿಸ್ಟ್, ಆಂಕಾಲಜಿಸ್ಟ್ ಅಂತ ಹೇಳ್ತಾರೆ, ಅವ್ರ ಹತ್ರ ಹೋಗಿ ತೋರಿಸ್ಕೊಳ್ಳೋ ಅವಶ್ಯಕತೆ ಇದೆ, ಟೆಸ್ಟ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇದೆ. ಕ್ಯಾನ್ಸರ್ ಕಂಡು ಬಂದಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಸರಿಯಾದ ಸಮಯದಲ್ಲಿ ತಗೊಳ್ಳೋದ್ರಿಂದ ಗುಣ ಆಗೋ ಸಾಧ್ಯತೆಗಳು ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಹೆದರುವ ಅವಶ್ಯಕತೆ ಇಲ್ಲ. ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಮತ್ತು ರಿಸರ್ಚ್ ಸೆಂಟರ್ ಬೆಂಗಳೂರಿನಲ್ಲಿ ಮಕ್ಕಳ ಕ್ಯಾನ್ಸರ್ಗಾಗಿ ಬಹಳಷ್ಟು ಸ್ಕೀಮ್ಸ್ ಮತ್ತು ಬಹಳಷ್ಟು ಫೆಸಿಲಿಟೀಸನ್ನು ಅವೈಲಬಿಲಿಟಿ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಚೈಲ್ಡ್ ಫ್ರೆಂಡ್ಲಿ, ಅಂದರೆ ಮಕ್ಕಳಿಗೆ ಹಿತಕರವಾದ ಒಂದು ವಾತಾವರಣದಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ. 40-bed ವಾರ್ಡ್ ಇದೆ ನಮ್ಮ ಹಾಸ್ಪಿಟ್ಲಿನಲ್ಲಿ. ಜೊತೆಗೆ ಮಕ್ಕಳಿಗೆ ಟ್ರೀಟ್ಮೆಂಟ್ ನಡಿಬೇಕಾದ್ರೂ ಬೆಡ್ಡಲ್ಲೇ ಇದ್ದಾಗ ಬೇಸರ ಆಗುತ್ತೆ ಅಂತ ಪ್ಲೇ ಏರಿಯಾ ಅಂತ ಮಾಡಿದ್ವಿ. ಅಲ್ಲಿ ಹೋಗಿ ಮಕ್ಕಳು ಆಟಾಡ್ತಾ ಇರ್ಬೋದು, ಕೀಮೋ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ. ಜೊತೆಗೆ ಮಕ್ಕಳಿಗೆ ಪೌಷ್ಟಿಕಾಂಶ ಆಹಾರ ಕೊಡೋದಕ್ಕೆ ನ್ಯೂಟ್ರಿಷನ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂತ ಇದೆ, ಅದನ್ನು ಶುರು ಮಾಡಿದ್ದೀವಿ. ಜೊತೆಗೆ ಮಕ್ಕಳಿಗೆ ಬೇಕಾಗುವಂಥ ಫೆಸಿಲಿಟೀಸ್, ಬೇಕಾಗುವಂಥ ಕೀಮೋಥೆರಪಿ ಫೆಸಿಲಿಟೀಸ್ ಅಂತ ಸ್ಪೆಷಲಿಸ್ಟ್ ಆಯಿತು, ರೇಡಿಯೋಥೆರಪಿ ಆಯಿತು, ಸರ್ಜರಿ ಆಯಿತು, ಇವೆಲ್ಲದಕ್ಕೆ ಸ್ಪೆಷಲಿಸ್ಟು ನಮ್ಮ ಹಾಸ್ಪಿಟಲ್ನಲ್ಲಿ ಅವೈಲಬಿಲಿಟಿ ಇದ್ದಾರೆ. ಸೊ ಇಷ್ಟೆಲ್ಲ ಟ್ರೀಟ್ಮೆಂಟ್ ತೊಗೊಳ್ಳೋಕೆ ತುಂಬ ಹಣ ಖರ್ಚಾಗುತ್ತಾ, ತುಂಬ ಎಕ್ಸ್ಪೆನ್ಸಿವ್ ಆಗುತ್ತಾ ಅಂತ ಯಾರಾದರೂ ಕ್ವಶನ್ಸ್ ಅಥವಾ ಪ್ರಶ್ನೆ ಮೂಡಿದಲ್ಲಿ, ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಮತ್ತು ರಿಸರ್ಚ್ ಸೆಂಟರ್ ಬೆಂಗಳೂರಿನಲ್ಲಿ ಡಾಕ್ಟರ್ ಶ್ರೀನಾಥ್ ಅವರು ಬಹಳಷ್ಟು ಫೆಸಿಲಿಟೀಸ್ನ ಮಕ್ಕಳಿಗೆ ಮಾಡಿಕೊಟ್ಟಿದ್ದಾರೆ. ಸೊ ಯಾರು ಬಡತನದ ರೇಖೆಯಲ್ಲಿ ಇರ್ತಾರೆ ಅವರಿಗೆ ಕನ್ಸೆಷನಲ್ಲಿ ಟ್ರೀಟ್ಮೆಂಟ್ ಕೊಡುವಂಥದ್ದು, ಮತ್ತು ಕೆಲವು ಸ್ಕೀಮ್ಸ್ ಅವೈಲಬಿಲಿಟಿ ಇದೆ, ಬಹಳಷ್ಟು NGOs ಅವೈಲಬಿಲಿಟಿ, ಅದರಿಂದ ಹಣಕಾಸಿನ ಸಹಾಯ ಒದಗಿಸಿ ನಿಮ್ಮ ಮಗುವಿನ ಟ್ರೀಟ್ಮೆಂಟ್ಗೆ ಹೆಲ್ಪ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಕೆಲವು ಬಾರಿ ಇತ್ತದ ಟ್ರೀಟ್ಮೆಂಟು 3-6 ವರ್ಷಗಳ ತನಕ ನಡೆಯಬಹುದು. ಹಾಗಾಗಿ ಬೇರೆ ಊರಿಂದ ಬಂದಿರುವಂಥ ಮಕ್ಕಳಿಗೆ ಮತ್ತು ಪೋಷಕರಿಗೆ ನಾವು ಬೆಂಗಳೂರಿನಲ್ಲೇ ಫ್ರೀಯಾಗಿ ಉಳಿದುಕೊಂಡು ಊಟ ತಿಂಡಿ ಮತ್ತು ಅಲ್ಲಿಂದ ಹಾಸ್ಪಿಟ್ಲಿಗೆ ಓಡಾಡೋಕ್ಕೆ ವಾಹನ ಇವೆಲ್ಲದೂ ನಾವು ಫ್ರೀಯಾಗಿ ಅರೇಂಜ್ ಮಾಡಿ ಇದಕ್ಕೂ ಫೆಸಿಲಿಟೀಸು ಮಾಡಿ ಕೊಟ್ಟಿದ್ದೀವಿ. ಬಹಳ ಪೋಷಕರು ನಮಗೆ ಕೇಳುವಂಥ ಇನ್ನೊಂದು ಪ್ರಶ್ನೆ ಅಂದರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಏನಕ್ಕೆ ಬರುತ್ತೆ, ಯಾವ ಕಾರಣಕ್ಕೆ ಬರುತ್ತೆ ಅಂತ. ಅದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ನಾವು ಫಸ್ಟ್ ವಯಸ್ಕರಲ್ಲಿ ಕ್ಯಾನ್ಸರ್ ಏನಕ್ಕೆ ಬರುತ್ತೆ ಅಂತದನ್ನು ಅರ್ಥ ಮಾಡ್ಕೋಬೇಕು. ವಯಸ್ಕರಲ್ಲಿ ನಾರ್ಮಲ್ವಾಗಿ ಸಾಮಾನ್ಯವಾಗಿ ಏಜ್ಗೆ ಅನುಗುಣವಾಗಿ, ವಯಸ್ಸಿಗೆ ಅನುಗುಣವಾಗಿ ಬಹಳಷ್ಟು ಕ್ಯಾನ್ಸರ್ ಬರುತ್ತೆ. ಜೊತೆಗೆ ಕೆಲವು ಜೀವನ ಶೈಲಿ, ತಂಬಾಕು ಸೇವನೆ, ಸಿಗರೆಟ್ ಅಥವಾ ಬೀಡಿ ಸೇವನೆ, ಆಲ್ಕೋಹಾಲ್ ಅಂತ ಹೇಳ್ತಾರೆ, ಸರಾಯಿ ಇದನ್ನು ಕನ್ಸಂಪ್ಷನ್ ಮಾಡುವಂಥದ್ದು, ಇವೆಲ್ಲದರಿಂದ ಬಹಳ ಮುಖ್ಯವಾಗಿ ತಂಬಾಕು ಜಗಿಯುವಂಥದ್ದು, ಇವೆಲ್ಲ ಕಾರಣಗಳಿಂದ ಕ್ಯಾನ್ಸರ್ ಆಗೋ ಸಾಧ್ಯತೆಗಳಿರುತ್ತೆ ವಯಸ್ಕರಲ್ಲಿ. ಬಟ್ ಮಕ್ಕಳಲ್ಲಿ ಯಾವ ಜೀವನಶೈಲಿ ಅಂಶಗಳು ಕಂಡು ಬಂದದಲ್ಲಿ ಇದ್ರೂ ಮಕ್ಕಳಲ್ಲಿ ಕ್ಯಾನ್ಸರ್ ಆಗುತ್ತೆ. ಸೊ ನಾವಾಗ ಹೇಗೆ ಅರ್ಥ ಮಾಡಿಸ್ತೀವಿ ಅಂತಂದರೆ, 100 ಮಕ್ಕಳಿಗೆ ಬರುವಂಥ ಕ್ಯಾನ್ಸರ್ ಯಾವುದೇ ಕಾರಣ ಇಲ್ಲದೆ
ವಯಸ್ಸಿಗೆ ಬೆಳವಣಿಗೆ ಆಗುವಂಥ ತಮ್ಮ ಸಮಯದಲ್ಲೇ ಕೆಲವು ಅಬೆರೇಷನ್ಸ್ ಅಂತಾರೆ, ಡೆವಲಪ್ಮೆಂಟಲ್ ಅಬೆರೇಷನ್ಸಲ್ಲಿ ಕ್ಯಾನ್ಸರ್ ಆಗುವ ಸಾಧ್ಯತೆಗಳು ಇರುತ್ತೆ. ಸೊ ಹಾಗಾಗಿ ಯಾವುದೇ ಕಾರಣ ಇಲ್ಲದೆ ಬರೋದ್ರಿಂದ ಅದನ್ನು ಗುರುತು ಹಚ್ಚೋದಕ್ಕೆ ನೀವು ಮಕ್ಕಳ ಸ್ಪೆಷಲಿಸ್ಟ್ ಹತ್ರನೇ ಹೋಗಿ ತೋರಿಸ್ಕೊಳ್ಬೇಕಾಗುತ್ತೆ ನಿಮ್ಗೆ ಯಾವ್ದಾದ್ರು ಲಕ್ಷಣಗಳು ಕಂಡು ಬಂದಲ್ಲಿ. ಮತ್ತೆ ಮಕ್ಕಳಲ್ಲಿ ಇನ್ನೊಂದು ಟ್ರೀಟ್ಮೆಂಟ್, ಹೊಸದಾಗಿ ಒಂದು ವಿಧಾನ ಇದೆ, ಬೋನ್ ಮರೋ ಟ್ರಾನ್ಸ್ಪ್ಲಾಂಟೇಷನ್ ಅಂತ. ಅದು ಮಕ್ಕಳ ಕ್ಯಾನ್ಸರ್ನಲ್ಲಿ ಬಹಳ ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡ್ತೀವಿ. ಅಷ್ಟಲ್ಲದೆ ಬಹಳಷ್ಟು ಬೇರೆ ಕಾಯಿಲೆಗಳಲ್ಲೂ ನಾವು ಬೋನ್ ಮರೋ ಟ್ರಾನ್ಸ್ಪ್ಲಾಂಟೇಷನ್ ಅನ್ನೋದನ್ನು ಯೂಸ್ ಮಾಡ್ತೀವಿ. ನಾರ್ಮಲ್ ಆಗಿ ಮಕ್ಕಳ ಕ್ಯಾನ್ಸರ್ಸಲ್ಲಿ ನ್ಯೂರೋಬ್ಲಾಸ್ಟಮ್ ಅನ್ನೋ ಕಾಯಿಲೆ ಇದೆ, ಕೆಲವು ಬ್ರೈನ್ ಟ್ಯೂಮರ್ಸ್ ಇದೆ, ಕೆಲವು ರಕ್ತ ಸಂಬಂಧಿ ಕಾಯಿಲೆ ಇದೆ, ಅವು ಬ್ಲಡ್ ಕ್ಯಾನ್ಸರ್ಸ್, ಈ ಎಲ್ಲ ಕಾರಣಗಳಿಗೆ ಬೋನ್ ಮರೋ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋ ಅವಶ್ಯಕತೆ ಬರುತ್ತೆ. ಕ್ಯಾನ್ಸರ್ನ ಹೊರತುಪಡಿಸಿ ಬೇರೆ ಕೆಲವು ಕಾಯಿಲೆಗಳಿಗೂ ನಾವು ಟ್ರಾನ್ಸ್ಪ್ಲಾಂಟೇಷನ್ ಅನ್ನೋದನ್ನು ಯೂಸ್ ಮಾಡ್ತೀವಿ. ಅದರಲ್ಲಿ ಮೊದಲನೇದು ಥಲಸೀಮಿಯಾ ಅಂತ ಒಂದು ಬರುತ್ತೆ, ಎರಡನೇದು ಇನ್ಬಾರ್ನ್ ಎರರ್ಸ್ ಆಫ್ ಮೆಟಬಾಲಿಸಮ್ ಅಂತಾರೆ, ಅದರಲ್ಲಿ ಯೂಸ್ ಮಾಡ್ತೀವಿ. ಹೀಗೆ ಸೊ ಬೋನ್ ಮರೋ ಟ್ರಾನ್ಸ್ಪ್ಲಾಂಟೇಷನ್ ಫೆಸಿಲಿಟಿ ಮಕ್ಕಳಲ್ಲಿ ಆಗುತ್ತಾ? ಹೌದು, ಮಕ್ಕಳಲ್ಲಿ ಮಾಡಬಹುದು. ವಯಸ್ಕರಿಗೆ ಮಾಡೋದಕ್ಕಿಂತ ಭಾಳ ಕಷ್ಟಕರವಾದ ಪ್ರೊಸೀಜರ್ ಇದು, ಬಟ್ ಮಕ್ಕಳಲ್ಲಿ ಮಾಡಬಹುದು. ಮತ್ತು ನಮ್ಮ ಶಂಕರ ಹಾಸ್ಪಿಟ್ಲಲ್ಲಿ ಮಕ್ಕಳಿಗೆ ಕ್ಯಾನ್ಸರ್ ಮತ್ತು ನಾನ್ ಕ್ಯಾನ್ಸರ್ ಇಂಡಿಕೇಷನ್ಸ್ಗೆ, ನಾನ್ ಕ್ಯಾನ್ಸರ್ ಕಾಯಿಲೆಗಳಿಗೆ ಏನೇನಿದ್ದಾವೆ ಅವಕ್ಕೆ ಟ್ರಾನ್ಸ್ಪ್ಲಾಂಟ್ ಮಾಡೋ ಫೆಸಿಲಿಟೀಸ್ ಇದ್ದಾವೆ. ನಮ್ಮ ತಂಡದಲ್ಲಿ 4 ಡಾಕ್ಟರ್ಸ್ ಇದ್ದಾವೆ, ಡಾಕ್ಟರ್ ಆನಂದ್ ನಾನು ಮತ್ತು ನಮ್ಮ ಟೀಮಿನ 4 ಜನ ಡಾಕ್ಟರ್ ಸೇರಿಕೊಂಡು ಮಕ್ಕಳಲ್ಲಿ ಬೋನ್ ಮರೋ ಟ್ರಾನ್ಸ್ಪ್ಲಾಂಟೇಷನ್ ಫೆಸಿಲಿಟಿನ ಒದಗಿಸ್ತಾ ಇದ್ದೀವಿ ಶ್ರೀಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಬೆಂಗಳೂರಿನಲ್ಲಿ. ಸೊ ಅಂತ್ಯದಲ್ಲಿ ನಾನು ಏನು ಹೇಳೋಕ್ಕೆ ಬಯಸ್ತೀನಿ ಅಂದರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಬಹಳ ವಿರಳ, ಬಟ್ ಸರಿಯಾದ ಸಮಯದಲ್ಲಿ ಗುರುತು ಹಚ್ಚಿಸಿ ಸರಿಯಾದ ಟ್ರೀಟ್ಮೆಂಟ್ ಕೊಟ್ಟರೆ ಬಹಳಷ್ಟು ಮಕ್ಕಳು, 10ರಲ್ಲಿ 8 ಮಕ್ಕಳು ಅಂತ ಹೇಳ್ತೀವಿ, ಅಥವಾ 80%ಕ್ಕಿಂತ ಹೆಚ್ಚು ಮಕ್ಕಳು ಜೀವನ ಪರ್ಯಂತ ಗುಣ ಆಗೋ ಸಾಧ್ಯತೆಗಳು ಇರುತ್ತೆ. ಸೊ ಸರಿಯಾದ ಟೈಮಿನಲ್ಲಿ ಸರಿಯಾದ ಟ್ರೀಟ್ಮೆಂಟ್ ತಗೊಳ್ಳೋ ಅವಶ್ಯಕತೆ ಇರುತ್ತೆ. ಇಷ್ಟು ಹೊರತುಪಡಿಸಿ ನಿಮ್ಗೆ ಏನಾದರೂ ಬೇರೆ ಏನಾದರೂ ಕ್ವೆಶ್ಚನ್ಸ್, ಡೌಟ್ಸ್ ಏನಾದರೂ ಇದೆ ಮಕ್ಕಳ ಕ್ಯಾನ್ಸರ್ ಬಗ್ಗೆ ಅಥವಾ ಅದರ ಟ್ರೀಟ್ಮೆಂಟ್ ಬಗ್ಗೆ, ಬೋನ್ ಮರೋ ಟ್ರಾನ್ಸ್ಪ್ಲಾಂಟೇಷನ್ ಬಗ್ಗೆ, ಈ ಸ್ಕ್ರೀನ್ ಮೇಲೆ ಕಂಡು ಬರುವಂಥ ವೆಬ್ಸೈಟ್ ನೀವು ವಿಸಿಟ್ ಮಾಡಬಹುದು, ಅಥವಾ ಕೆಳಗಡೆ ಕೊಟ್ಟಿರುವಂಥ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಏನಾದರೂ ಡೌಟ್ಸು ಅಥವಾ ಕ್ವೆಶ್ಚನ್ಸ್ ಇದ್ದರೆ ಅದನ್ನು ನಾವು ಕೇಳಿ ಅದನ್ನು ಆನ್ಸರ್ಸನ್ನ ಪಡೆಯಬಹುದು. ಧನ್ಯವಾದ.